ಹಾಯ್ ವೆಲ್ಕಮ್ ಟು ಗ್ರೂಪ್ ನಿಮ್ ಕಡೆ ಏನಾದ್ರು ಒಂದ್ ಎಕರೆ ಲ್ಯಾಂಡ್ ಇದ್ದು ನೀವು ಅಲ್ಲಿ ಏನು ಬೆಳೀತಾ ಇಲ್ಲ ಲೇಬರ್ ಪ್ರಾಬ್ಲಮ್ ಅದು ಇದು ಅಂತ ಅನ್ಕೊಂತ ಇದ್ರೆ ನೀವು ಪ್ರತಿ ವರ್ಷ ಐದರಿಂದ ಎಂಟು ಲಕ್ಷ ನಿಮ್ಮ ಕೈಯಿಂದ ಕಳ್ಕೊತ ಇದೀರ ಅದು ಹೇಗೆ ಅಂತ ಕೇಳ್ತೀರಾ ಆ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಕಪ್ಪು ಮಣ್ಣು ನಿಮ್ಗೆ ಕಾಣ್ತಾ ಇದೆ ಕಪ್ಪು ಮಣ್ಣಲ್ಲಿ ಬಹಳ ಏನು ಬೆಳೆಯೋಕೆ ಆಗಲ್ಲ ಅದು ಇದು ಅಂತೇಳಿ ಸಣ್ಣ ಸಣ್ಣ ಬೆಳೆ ಬೆಳಿತಾರೆ ನಾವು ಇಲ್ಲಿ ಬೆಳೀತಾ ಇರೋದು ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಸೆಲೆಕ್ಟ್ ಹೆಂಗ್ ಮಾಡ್ಬೇಕಪ್ಪ ಪ್ರತಿ ಏರಾಗೆ ಡಿಫ್ರೆನ್ಸ್ ವೆರೈಟಿ ಬರುತ್ತೆ ಅದನ್ನೆಲ್ಲ ಇವತ್ತು ಡೀಟೇಲ್ ಆಗಿ ಹೇಳ್ತೇನೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಬರೋದಾದ್ರೆ ಫಸ್ಟ್ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಬೇಸಿಕಲಿ ನಮ್ಮ ದೇಶದ ಹಣ್ಣು ಏನಲ್ಲ ಇದು ಹೊರದೇಶದ ಹಣ್ಣು ಆದ್ರೆ ಇದರಲ್ಲಿ ಇಂಥ ಇಂತ ತಳಿ ಈಗ ಇದಾವೆ ಅಂತಂದ್ರೆ ಅವು ನಮ್ಮ ದೇಶಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಬೆಳೆನ ನೀವು ಬೆಳೆದ್ರೆ ಒಳ್ಳೆ ಲಾಭ ಮಾಡ್ತೀರ ಯಾಕಂದ್ರೆ ಮಾವಿನ ಹಣ್ಣು ಲಿಂಬೆ ಹಣ್ಣು ದಾಳಿಂಬೆ ಹಣ್ಣು ಬೇರೆ ಬೇರೆ ಹಣ್ಣು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ ಬಹಳ ಜನ ಬೆಳೀತಾ ಇದ್ದಾರೆ ಬಹಳ ಲಾಭನೂ ತಗೊಂಡಿದ್ದಾರೆ ಆದ್ರೆ ಅವಕ್ಕೆ ರೋಗ ಜಾಸ್ತಿ ಈ ಹೊಸ ಹಣ್ಣಿಗೆ ಇನ್ನು ಅಷ್ಟು ರೋಗ ಇಲ್ಲ ಆಮೇಲೆ ಇದರ ಬೇಡಿಕೆ ಅಪಾರ ಇದೆ ಸೂಪರ್ ಮಾರ್ಕೆಟ್ಸ್ಗೆ ಆಮೇಲೆ ದೊಡ್ಡ ದೊಡ್ಡ ಊರಿಗೆ ಬೆಂಗಳೂರು ಮೈಸೂರು ಇಲ್ಲ ಅಂತಂದ್ರೆ ಮಂಗಳೂರು ಹುಬ್ಬಳ್ಳಿ ಇಂತ ಬೇರೆ ಬೇರೆ ಊರಿಗೆ ಇದು ಮಾರ್ಕೆಟಿಂಗ್ ಆಗುತ್ತೆ ಸೊ ನೀವು ಹಳ್ಳಿಯಲ್ಲಿ ಇದ್ದು ಬೆಣ್ಣೆ ಬೆಳಿಬೋದಾ ಅಂತ ಕೇಳಿದ್ರೆ ಹೌದು ನೀವು ಬೆಳಿಬೋದು ಹಂಗಾದ್ರೆ ಯಾವ ಮಣ್ಣು ಬೇಕು ಇದಕ್ಕೆ ಕೆಂಪು ಕಪ್ಪು ಮತ್ತೆ ಮರಳು ಇರುವಂತ ಮಣ್ಣಿದ್ರೆ ತುಂಬಾ ಸೂಕ್ತ ಅದಕ್ಕೆ ಲ್ಯಾಟ್ರಾಟಿಕ್ ಸಾಯಿಲ್ ಅಂತ ಹೇಳ್ತೇವೆ ಬಹಳ ಗಟ್ಟಿ ಮಣ್ಣಿದ್ರೆ ಅಷ್ಟು ಸೆಟ್ ಆಗಲ್ಲ ಓಕೆ ಇದರ ಅಂತರ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರತಿ ಗಿಡದಿಂದ ಗಿಡಕ್ಕೆ ನೀವು ಹದಿನೈದು ಅಡಿ ಇಡಬೇಕು ಎಕರೆಗೆ ಇನ್ನೂರು ಸಸಿ ಕುಂದಿರುತ್ತೆ ಓಕೆ ಆಮೇಲೆ ಇದರಲ್ಲಿ ವೆರೈಟಿ ವೆರೈಟಿ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಪ್ರತಿ ಡಿಸ್ಟಿಕ್ ಒಂದು ವೆರೈಟಿ ನಾವು ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಳ್ಳಿ ಯಾಕಂದ್ರೆ ಟೆಂಪ್ರೇಚರ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ತಳಿ ತಗೋಬೇಕು ನಾವು ರೀಡು ಆಮೇಲೆ ಗ್ರೀನು ಮೆಕ್ಸಿಕನ್ ಹಾಸು ಇಟಿಂಗ್ ದರ್ ಪಿಂಕ್ ಅಂತ ಅಂತೇಳಿ ವೆರೈಟಿ ಬರುತ್ತೆ ನಾವು ಹಾಕ್ತಾ ಇರೋದು ಜನರಲಿ ರೀಡ್ ಇಲ್ಲಿ ಗಿಡ ನೋಡಬಹುದು ಇದು ಗದಗದಲ್ಲಿ ಇರುವಂತ ಒಂದು ತೋಟ ಗದಗು ಹಾಟ್ ಕ್ಲೈಮೇಟ್ ಇಲ್ಲಿ ಬಿಸಿಲು ಜಾಸ್ತಿ ಇಂತಲ್ಲಿ ಇಷ್ಟು ಸುಂದರವಾಗಿ ಹೂ ಬಿಡ್ತಾ ಇದೆ ಕೇವಲ ಮೂರು ವರ್ಷದಲ್ಲಿ ನಮ್ಮ ಗಿಡಗಳು ಎಷ್ಟು ಸುಂದರವಾಗಿ ಬಂದಿದೆ ಅಂತ ನೋಡಬಹುದು ಧಾರವಿ ತಂಡನೇ ಈ ಹೊಲಕ್ಕೆ ಫಸ್ಟ್ ವಿಸಿಟ್ ಮಾಡಿ ಇವರ ಲೈಫ್ ಸ್ಟೈಲ್ ತಿಳ್ಕೊಂಡು ಆಮೇಲೆ ನಾವು ಏನು ಕ್ರಾಪ್ ಸಜೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಇದನ್ನ ಹಾಕಿದ್ವಿ ಅಂದ್ರೆ ಬೆಣ್ಣೆ ಹಣ್ಣು ಇಷ್ಟು ಸುಂದರವಾಗಿ ಹೂ ಬಿಡ್ತಾ ಇದೆ ಮೂರು ವರ್ಷಕ್ಕೆ ಆಲ್ರೆಡಿ ಇದು ಎರಡನೇ ವರ್ಷಕ್ಕೂ ಹೂ ಬಿಟ್ಟಿತ್ತು ಆದರೆ ಹೋದ್ ವರ್ಷ ಇದರಲ್ಲಿ ಹಣ್ಣು ತಗೊಂಡಿದ್ದೇವೆ ಬಟ್ ಬಹಳ ಏನಿರ್ಲಿಲ್ಲ ನಾಲ್ಕು ಐದು ಹಣ್ಣು ಪ್ರತಿ ಗಿಡದಿಂದ ತಗೊಂಡಿದ್ವಿ ಈ ವರ್ಷ ಪ್ರತಿ ಗಿಡದಿಂದ ನಮಗೆ ಒಂದು ಕೆ ಕೆಜಿ ಆದ್ರೂ ಹೂವು ಅಂದ್ರೆ ಕಾಯಿ ಬರುತ್ತೆ ಅಂತ ಅನ್ಕೊಂತಾ ಇದ್ದೇವೆ ಯಾಕಂದ್ರೆ ವರ್ಷಕ್ಕೆ ಎರಡು ಬಾರಿ ಇಳುವರಿ ಇದು ಈ ಒಂದೇ ಇಳುವರಿಯಿಂದ ನಮ್ಗೆ ಒಂದು ಇಪ್ಪತ್ತು ಕೆಜಿ ಎರಡನೇ ಏಳುವರಿಂದ ಇನ್ನೊಂದು ಇಪ್ಪತ್ತು ಕೆಜಿ ಖಂಡಿತ ಬರುತ್ತೆ ನಾನು ಅಲ್ಲ ಇಲ್ಲಿ ವೆರೈಟಿ ನಾವು ಹಾಕ್ತಾ ಇರೋದು ಹೈಬ್ರಿಡ್ ಗ್ರೀನ್ ಅಂತ ಹೇಳಿ ಇದು ಏನಾಗುತ್ತೆ ಬಯಲು ಸೀಮೆಗೆ ಸೂಟ್ ಆಗುವಂತ ವೆರೈಟಿ ನೀವು ಮಡಿಕೇರಿ ವೆರೈಟಿ ಎಲ್ಲ ಹಾಕಿದ್ರೆ ಬಯಲು ಸೀಮೆಗೆ ಸೂಟ್ ಆಗಲ್ಲ ಅದಕ್ಕೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಯಾರ್ಯಾರು ಇವತ್ತು ಬೆಣ್ಣೆಯನ್ನು ಬೆಳೀತಾ ಇದ್ದಾರೆ ಅವರು ಲಾಸ್ ಅಲ್ಲಿದ್ದಾರೆ ಯಾಕಂದ್ರೆ ಗಿಡಗಳು ಸಾಯ್ತಾ ಇದೆ ಒಂದು ಗಿಡಗಳು ನೀವು ಕಲೆಕ್ಟ್ ಮಾಡಿದಾಗ ಅದಕ್ಕೆ ಒಂದು ಟೈಮ್ ಕೊಡಬೇಕಾಗುತ್ತೆ ನಿನ್ನೆ ಗಿಡ ತಂದೆ ನಾನು ನಾಳೆ ಗಿಡ ನಾಟಿ ಮಾಡ್ತೇನೆ ಅಂದ್ರೆ ಆಗಲ್ಲ ನಿಮ್ಮ ಏರಿಯಾಗ್ ಬಂದ ಮೇಲೆ ಅದು ಪ್ರತಿ ಗಿಡನು ಒಂದು ವಾರ ಮಠ ಅದು ಅಕ್ಲಮಟೈಸೇಷನ್ ಆಗ್ಬೇಕಂದ್ರೆ ನಿಮ್ಮ ವಾತಾವರಣಕ್ಕೆ ಸೆಟ್ ಆಗ್ಬೇಕು ಆಮೇಲೆ ನಾಟಿ ಮಾಡಬೇಕು ನಾಟಿ ಮಾಡಿದಾಗ ಅದಕ್ಕೆ ಒಂದು ನೆರಳು ಬೇಕಾಗುತ್ತೆ ಆಮೇಲೆ ಧಾರ್ವಿ ತಂಡದಿಂದ ಬರೋ ಗ್ರೋತ್ ಬೂಸ್ಟರ್ಸ್ ನಾವೇನು ಗ್ರೋತ್ ಬೂಸ್ಟರ್ಸ್ ಕೊಡ್ತೇವೆ ಆ ಗ್ರೋತ್ ಬೂಸ್ಟರ್ಸ್ ಕೊಟ್ಟಾಗ ಇಳುವರಿ ತುಂಬಾ ಸೂಪರ್ ಆಗಿ ಕಾಣುತ್ತೆ ನಿಮ್ಗೆ ಮುಂದಿನ ಟೈಮಲ್ಲಿ ಯಾಕೆ ಸೂಪರ್ ಆಗಿ ಬರುತ್ತೆ ಅಂದ್ರೆ ಗಿಡದ ಬೆಳವಣಿಗೆ ಒಳ್ಳೆ ರೀತಿಯಾಗಿರುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಇಳುವರಿ ಹಾಗಾದ್ರೆ ಈ ಗಿಡದ ಜೊತೆ ನಾವು ಏನೇನು ಬೆಳಿಬಹುದು ಇಲ್ಲ ಯಾವ ಗಿಡದ ಮಧ್ಯ ತಗೋಬಹುದು ನೆನ್ಪಿಟ್ಕೊಳ್ಳಿ ಇದು ಶ್ರೀಗಂಧದ ಮಧ್ಯನೂ ನೀವು ತಗೋಬಹುದು ನಿಮ್ಮ ತೆಂಗಿನ ತೋಟ ಇದೆ ಅಂತಂದ್ರೆ ಇಲ್ಲ ಬೆಣ್ಣೆ ಹಣ್ಣಿನ ತೋಟ ಇದು ಸಾರಿ ನಮ್ಮ ಅಡಿಕೆ ತೋಟದಲ್ಲಿನೂ ಬೆಣ್ಣೆ ಹಣ್ಣು ಬೆಳಿಬಹುದು ನೆಳ್ಳಿರೋ ಜಾಗದಲ್ಲಿ ನೆಳ್ಳಿರೋ ನೆಳ್ಳನ ತಡ್ಕೊ ವೆರೈಟಿ ಬೆಳೀರಿ ಬಿಸಿಲಿರೋ ಜಾಗದಲ್ಲಿ ಬಿಸಿಲಿಗೆ ಸೆಟ್ ಆಗುವಂತ ತಳಿನ ಬೆಳಿರಿ ಎಲ್ಲಾ ಕಡೆ ಸಿಗುತ್ತೆ ಸಸಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ತರಬೇಡಿ ದಯವಿಟ್ಟು ತಳಿ ಬಗ್ಗೆ ಗಮನ ಕೊಡಬೇಕು ಆಮೇಲೆ ಕ್ವಾಲಿಟಿ ಬಗ್ಗೆ ಗಮನ ಕೊಡಿ ಇಲ್ಲಿ ನಮ್ಮ ಗಿಡಗಳು ನೀವು ನೋಡ್ಬೋದು ಪ್ರತಿ ಗಿಡ ತುಂಬಾ ಸೂಪರ್ ಆಗಿ ಹೂತು ಅಂತ ಇದೆ ಮೂರು ವರ್ಷ ಮೂವತ್ತಾರು ತಿಂಗಳ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ನಿಮ್ಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ಮಟ್ಟ ನೀವು ಲಾಭ ತಗೊಳ್ತೀರ ನಾನು ಲಾಭ ನೋಡ್ತಾ ಇರೋದು ಓವರ್ ಆಲ್ ಈಲ್ಡ್ ಅಲ್ಲ ಇದು ಲಾಭ ನಿಮ್ಗೆ ಹೇಳುದ ಪ್ರತಿ ಗಿಡ ನಮಗೆ ಐವತ್ತು ಕೆ ಜಿ ಇಳುವರಿ ಕೊಡುತ್ತೆ ಒಂದು ಕೆ ಜಿಗೆ ಇವತ್ತು ಎಪ್ಪತ್ ರೂಪಾಯಿ ಇದೆ ಅಂದ್ರೆ ಇನ್ನೂರು ಗಿಡದಿಂದ ಐವತ್ ಕೆಜಿ ಬಂದ್ರೆ ಎಷ್ಟಾಯ್ತು ಹತ್ತು ಟನ್ ಇಳುವರಿ ಆಯ್ತು ಎಪ್ಪತ್ ರೂಪಾಯಿ ನಮ್ಗೆ ಸಿಕ್ಕರು ನಮ್ಗೆ ಏಳು ಸಾವಿರ ಏಳು ಲಕ್ಷ ರೂಪಾಯಿ ಪ್ರತಿ ಎಕರೆ ಬರುತ್ತೆ ಎಪ್ಪತ್ತು ರೂಪಾಯಿ ನಾನು ಪ್ರತಿ ಕೆಜಿ ಹೇಳ್ತಾ ಇರೋದು ಬಹಳ ಮಿನಿಮಮ್ ಎಂಬತ್ತರಿಂದ ನೂರ ಐವತ್ತು ರೂಪಾಯಿ ಮಟ್ಟ ಹೋಗುತ್ತೆ ಸೀಸನ್ ಮೇಲೆ ಡಿಪೆಂಡು ಈಗ ಇದು ನಾವು ಗಣೇಶ್ ಚತುರ್ಥಿಯಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದೇ ದೀಪಾವಳಿ ಅಂತಂದ್ರೆ ಇದು ಎಲ್ಲ ಕಾಯ್ ಸೈಜ್ ಆಗಿರುತ್ತೆ ಅವಾಗ ಇದರ ರೇಟು ಸೂಪರ್ ಆಗಿ ಹೋಗುತ್ತೆ ಅಂದ್ರೆ ನೂರ ನಲ್ವತ್ತು ನೂರ ಐವತ್ತು ರೂಪಾಯಿ ಹೋಗುತ್ತೆ ಅವಾಗ ನಮ್ಗೆ ಹೆಚ್ಚು ಲಾಭ ಸೊ ಇಂಥ ತಳಿ ನೀವು ಹಾಕಿದಾಗ ನಿಮ್ಗೆ ಪ್ರತಿ ವರ್ಷ ಝೀರೋ ಮೇಂಟೆನೆನ್ಸ್ ಅಲ್ಲಿ ಈಲ್ಡ್ ಬರುತ್ತೆ ನೋಡಿ ನಿಮ್ಮ ಗಿಡಗಳು ರೋಗ ಮುಕ್ತ ಇದೆ ಎಲ್ಲ ಡಿಸೀಸ್ ಫ್ರೀ ಚಿಕ್ಕೆ ಕಪ್ಪ ಚಿಕ್ಕೆ ಅದು ಏನು ಇಲ್ಲ ಗಿಡದ ಸೈಜ್ ನೋಡಿ ಗ್ರೀನ್ ಹಂಗೆ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಇಂಥ ಸಸಿ ಬೇಕಂದ್ರೆ ತಳಗ್ ಬರ್ತಾರ ನಂಬರ್ ಸಂಪರ್ಕಿಸಿ ನಿಮ್ಗೆ ಬೇರೆ ಯಾವ್ದೇ ಸಸಿ ಬೇಕಂದ್ರೆ ದಾರಿ ತಂಡನ ಮೀಟ್ ಆಗಿ ಡಿಸೈನ್ಸ್ ತಗೊಳ್ಳಿ ಕನ್ಸಲ್ಟೇಷನ್ ಪಡ್ಕೊಂಡು ತೋಟಗಾರಿಕೆ ಮಾಡಿ ನಿಮ್ಗೆ ಮಾರ್ಕೆಟಿಂಗ್ ಬೇಕಂದ್ರೂ ನಮ್ಗೆ ಸಂಪರ್ಕ ಮರಿಬೇಡಿ ನಮಸ್ಕಾರ